ಸೇಡಂ ಕ್ಷೇತ್ರ ಬನ್ನಿ ಗಮನಿಸೋಣ ಸೇಡಂ ಕ್ಷೇತ್ರದ ಮತದಾರ ಪ್ರಭುಗಳ ಇಂಗಿತ ಏನು ಉತ್ತರಾದಿ ಮಠದ ಪುಣ್ಯ ಕ್ಷೇತ್ರದಲ್ಲಿ ಯಾರಿಗೆ ಗೆಲುವಿನ ಹಾರ ಸರ್ ಸೇಡಂ ಕ್ಷೇತ್ರದ ಜನಾಶೀರ್ವಾದ ಕಾಂಗ್ರೆಸ್ ಗೋ ಅಥವಾ ಬಿಜೆಪಿ ಗೋ ಸೇಡಂ ನಲ್ಲಿ ಟ್ರೆಂಡ್ ಹೆಂಗಿದೆ ಪಕ್ಷಗಳ ಬಲಾಬಲ ಹೆಂಗಿದೆ ಸೇಡಂ ಕ್ಷೇತ್ರದಲ್ಲಿ ಸದ್ಯದ ಟ್ರೆಂಡ್ ಪ್ರಕಾರ ಕಾಂಗ್ರೆಸ್ ಗೆ ಜನಬೆಂಬಲ ದೊಡ್ಡ ಮಟ್ಟದಲ್ಲಿದೆ ಕಳೆದುಕೊಂಡಿದ್ದಂತ ಕ್ಷೇತ್ರವನ್ನ ಮತ್ತೆ ಪಡೆಯುವತ್ತ ಕಾಂಗ್ರೆಸ್ ದೊಡ್ಡ ದಾಪುಗಾಲನ್ನ ಇಡ್ತಾ ಇದೆ ಬಿಜೆಪಿ ಮತ್ತು ಕಾಂಗ್ರೆಸ್ ನ ನಡುವೆ ಬಹಳ ದೊಡ್ಡ ಫೈಟ್ ಇದೆ ಅನುಮಾನವೇ ಬೇಡ ಇದರ ಬಗ್ಗೆ ಕಾಂಗ್ರೆಸ್ ಪಾರ್ಟಿಯಿಂದ ಮಾಜಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಕಣಕ್ಕೆ ಇಳಿಯಲಿದ್ದಾರೆ ಹ್ಯಾಟ್ರಿಕ್ ಗೆಲುವಿನ ನಂತರ ಕಳೆದ ಬಾರಿ ಸೋಲ್ಕೊಂಡಿದ್ರು ಡಾಕ್ಟರ್ ಸಾಹೇಬ್ ಬಿಜೆಪಿಯಿಂದ ಹಾಲಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಸ್ಪರ್ಧೆ ಮಾಡಲಿದ್ದಾರೆ ಉಪ್ಪಿನಕಾಯಿ ಬರಿ ಊಟಕ್ಕೆ ಮಾತ್ರ ಅಲ್ಲ ದುಡಿಮೆ ಕೂಡ ಇವರು ಉಪ್ಪಿನಕಾಯಿ ಬಿಸಿನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಸೇಡಂ ಕ್ಷೇತ್ರದಲ್ಲಿ ಮತ್ತೆ ಡಾಕ್ಟರ್ ಸಾಹೇಬ್ರು ಗೆಲುವನ್ನ ಪಡೆಯಬಹುದು ಅಂತ ಹೇಳಲಾಗ್ತಾ ಇದೆ ಮೈನಸ್ ಮತ್ತು ಪ್ಲಸ್ ಗಳ ಕಡೆಗೆ ಗಮನ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಕಾಂಗ್ರೆಸ್ ಪಾರ್ಟಿಯ ಭದ್ರಕೋಟೆ ಹಾಗೆಂದ ಮಾತ್ರಕ್ಕೆ ಕಳಸಲ ಸೋಲನ್ನು ಕಂಡಿದ್ರು ಎಐಸಿಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಆಯ್ಕೆ ಆಗಿದ್ದಾರಲ್ಲ ಹಾಗಾಗಿ ಕಲಬುರಗಿ ಇಲ್ಲಿ ಬರುತ್ತೆ ಸೇಡಮ್ಮ ಅವರ ತವರು ಜಿಲ್ಲೆ ಹಾಗಾಗಿ ಸೋಲಿಸುವುದಕ್ಕೆ ಬಿಡ್ಲಿಕ್ಕಿಲ್ಲ ಬಹುಶಃ ಖರ್ಗೆ ಆಪ್ತರು ಕೂಡ ಹೌದು ಡಾಕ್ಟರ್ ಸಾಹೇಬರು ಮತ್ತು ಕಲ್ಯಾಣ ಕರ್ನಾಟಕ ಭಾಗವನ್ನು ಬಿಜೆಪಿ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ ಅನ್ನುವ ವಿಷಯ ಇವರಿಗೆ ಪ್ಲಸ್ ಪಾಯಿಂಟ್ ಆಗಬಹುದು ಆಮೇಲೆ ಬೇರೆ ಬೇರೆ ರೋಗಗಳಿಂದ ಹಾಳಾದಂಥ ತೊಗರಿಗೆ ನೆಟೆ ರೋಗ ಅಂತ ಕರೀತಾರೆ ಅವರು ಯಾವುದೇ ಹಂತದಲ್ಲೂ ನಿಂತ್ಕೊಳ್ಳಿಲ್ಲ ಬಿಜೆಪಿಯವರು ಅನ್ನೋದನ್ನು ಮುಂದೆ ಇಟ್ಕೊಂಡು ಚುನಾವಣೆ ಫೇಸ್ ಮಾಡಬಹುದು ಜಿಲ್ಲಾ ಮಟ್ಟದ ಕಾಂಗ್ರೆಸ್ ನಾಯಕರ ಅಸಹಕಾರ ಡಾಕ್ಟರ್ಗೆ ಶರಣಪ್ರಕಾಶ್ ಪಾಟೀಲ್ರಿಗೆ ಸ್ವಲ್ಪ ಮೈನಸ್ ಆಗಬಹುದು ಖರ್ಗೆ ಮೇಲೆಯೇ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ರು ಅವಲಂಬನೆ ಆಗಿರೋದು ಸ್ವಲ್ಪ ಅವರಿಗೆ ಮೈನಸ್ ಆಗಬಹುದು ಕಲಬುರಗಿ ಜಿಲ್ಲೆಯ ಶಾಸಕರಲ್ಲಿ ಶಾಸಕ ತೆಲ್ಕೂರ್ ಮುಂಚೂಣಿ ನಾಯಕ ಇದು ಬಿಜೆಪಿ ವಿಷಯ ನಾನು ಮಾತನಾಡ್ತಾ ಇದ್ದೀನಿ ಪಕ್ಷದ ರಾಜ್ಯ ವಕ್ತಾರರಾಗಿ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಬಹಳ ಒಳ್ಳೆ ಹಿಡಿತವನ್ನು ಹೊಂದಿದ್ದಾರೆ ಡಿ ಸಿ ಸಿ ಬ್ಯಾಂಕ್ ಪ್ರೆಸಿಡೆಂಟರು ಹಾಗೂ ಶಾಸಕರು ಕೂಡ ಹೌದು ಒಳ್ಳೆ ಕೆಲಸ ಮಾಡಿದ್ದಾರೆ ಜನಕ್ಕೆ ಚೆನ್ನಾಗಿ ಸಿಗ್ತಾರೆ ಆರಾಮಾಗಿ ಅಂತ ಕೂಡ ಇದೆ ದಿವಾಳಿ ಕಡೆಗೆ ಸಾಕ್ತಾ ಇದ್ದಂಥ ಡಿ ಸಿ ಸಿ ಬ್ಯಾಂಕನ್ನು ಬಹಳ ಸದೃಢಗೊಳಿಸಿದ್ರು ಚೆನ್ನಾಗಿ ಮಾಡಿದ್ರು ಸಾರ್ ನಮ್ಮ ಸಾಹೇಬರು ಅಂತ ಜನ ಮಾತಾಡ್ಕೊಳ್ತಾರೆ ಕಲಬುರಗಿ ಯಾದಗಿರಿ ಜಿಲ್ಲಾ ಸಹಕಾರ ಬ್ಯಾಂಕ್ ಅಧ್ಯಕ್ಷರು ಕೂಡ ಹೌದು ರಾಜ್ಕುಮಾರ್ ತೆಲ್ಕೂರ್ ಅವರು ಇದು ಅವರ ಪ್ಲಸ್ ಪಾಯಿಂಟ್ಗಳು ಮೈನಸ್ಸು ಒಗ್ಗಟ್ಟಿಲ್ಲ ಬಿಜೆಪಿ ನಾಯಕರಲ್ಲಿ ಇದೇ ಪ್ರಶ್ನೆ ನಿರೀಕ್ಷಿತ ಮಟ್ಟದಲ್ಲಿ ಸೇಡಂ ಅಭಿವೃದ್ಧಿಯಾಗಿಲ್ಲ ಅನ್ನೋದು ಕಾಂಗ್ರೆಸ್ನ ಆರೋಪ ಸ್ಥಳೀಯವಾಗಿ ಉದ್ಯೋಗವನ್ನು ಕೊಡಿಸುವಲ್ಲಿ ಶಾಸಕ ತೆಲ್ಕೂರ್ ವಿಫಲರಾಗಿದ್ದಾರೆ ಸ್ಟ್ರೈಕ್ ರೇಟ್ 26% ಬಿಜೆಪಿ 62% ಕಾಂಗ್ರೆಸ್ 12% ಜೆಡಿಎಸ್ ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಒನ್ ನೌ ಇಮಿಡಿಯೇಟ್ಲಿ ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ ದುಡಿಮೆ ಕೂಡ ಇವರು ಉಪ್ಪಿನಕಾಯಿ ಬಿಸಿನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ